ಓಂ ಶ್ರೀ ಗುರುಭ್ಯೋ ನಮಃ. ನಾನಿವತ್ತು ಕಾಳಿದಾಸ ಅವರ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ದಿನ ಕಾಳಿದಾಸ ಅವರು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಅಲ್ಲೇ ಒಬ್ಬ ತಾಯಿ ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾಳೆ. ಅವಳ ಹತ್ರ ಹೋಗಿ, ತಾಯಿ ನನಗೆ ನೀರು ಕೊಡು ಅಂದಾಗ ಆಕೆ ನೀರು ಕೊಟ್ಟು ಕೇಳ್ತಾಳೆ, ನೀನು ಯಾರು ಅಂತ ಗೊತ್ತಿಲ್ಲ ಅಂದಾಗ ಕಾಳಿದಾಸ ಅವರು ಹೇಳ್ತಾರೆ, ನಾನೊಬ್ಬ ಅತಿಥಿ ಅಂತ. ಆಗ ಆ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ನೀನು ಅತಿಥಿ ಅಲ್ಲ, ಜಗತ್ತಿನಲ್ಲಿರೋದು ಇಬ್ಬರೇ ಅತಿಥಿಗಳು, ಒಂದು ಸೂರ್ಯ ಮತ್ತೊಂದು ಚಂದ್ರ. ಎಲ್ಲ ಕಡೆ ಇರ್ತಾರೆ, ಎಲ್ಲ ಕಡೆ ಹುಡ್ತಾರೆ, ಎಲ್ಲ ಕಡೆ ಮುಳುಗ್ತಾರೆ, ಹಾಗಾಗಿ ಅವರಿಬ್ಬರೇ ಅತಿಥಿಗಳು ಅಂತ ಹೇಳಿ ಹೇಳ್ತಾಳೆ. ಸೊ ಈ ಸಲ ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಸಹನಶೀಲ ವ್ಯಕ್ತಿ ಅಂತ. ಇಲ್ಲ ಇಲ್ಲ, ನೀನು ಸಹನಶೀಲ ವ್ಯಕ್ತಿ ಅಲ್ಲ, ಪ್ರಪಂಚದಲ್ಲಿರೋದು ಇಬ್ಬರೇ ಸಹನಶೀಲ ವ್ಯಕ್ತಿಗಳು, ಒಂದು ಮರ ಮತ್ತೊಂದು ಭೂಮಿ ತಾಯಿ. ನಾವು ಮರಕ್ಕೆ ಎಷ್ಟೇ ಕಲ್ಲೆಸಿದ್ರೂ ಅದು ನಮಗೆ ಹಣ್ಣನ್ನು ಕೊಡುತ್ತೆ, ಭೂಮಿ ತಾಯಿಗೆ ಏನೇ ಮಾಡಿದರೂ ಸಹ ನಮ್ಮನ್ನು ಎತ್ತಿ ಹಿಡಿತಾಳೆ. ಹಾಗಾಗಿ ಸಹನಶೀಲ ವ್ಯಕ್ತಿಗಳು ಇವರಿಬ್ಬರೇ. ಮತ್ತೆ ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಹಠವಾದಿ ಅಂತ. ಸೊ ಆವಾಗ ಆ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ನೀನು ಹಠವಾದಿ ಅಲ್ಲ, ಇರೋದು ಇಬ್ಬರೇ ಹಠವಾದಿಗಳು, ಒಂದು ಕೂದಲು ಮತ್ತು ಉಗುರು. ಎಷ್ಟೇ ಬೇಡ ಅಂದ್ರೂ ಸಹ ಬೆಳೀತಾನೇ ಇರ್ತವೆ, ಹಾಗಾಗಿ ಅವರಿಬ್ಬರೇ ಹಠವಾದಿಗಳು. ಈ ಸಲ ಕಾಳಿದಾಸನಿಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಹಾಗಾಗಿ ಹೇಳ್ತಾನೆ, ಸಾಹಿತ್ಯಾಕಾಶದಲ್ಲಿ ಧ್ರುವತಾರೆಯಾಗಿ ಮೆರೆದಂತಹ ಕಾಳಿದಾಸನ ಉತ್ತರ ಈ ಸಲ ಏನಾಗಿರುತ್ತೆ ಅಂದರೆ, ನಾನೊಬ್ಬ ಮೂರ್ಖ ಅಂತ ಹೇಳ್ತಾನೆ. ಆವಾಗ ಆ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ನೀನೊಬ್ಬ ಮೂರ್ಖ ಅಲ್ಲ, ಪ್ರಪಂಚದಲ್ಲಿರೋದು ಇಬ್ಬರೇ ಮೂರ್ಖರು, ಒಬ್ಬ ರಾಜ ಮತ್ತು ಅವನ ಪ್ರಜೆಗಳು. ಯಾವುದೇ ಪರಿಜ್ಞಾನ ಇಲ್ಲದೆ ಆಡಳಿತ ಮಾಡ್ತಕ್ಕಂಥ ರಾಜ, ಯಾವುದೇ ಗುಣ ಇಲ್ಲದೆ ಅವನನ್ನು ಹೊಗಳತಕ್ಕಂಥ ಪ್ರಜೆಗಳು. ಸೊ ಆವಾಗ ಕಾಳಿದಾಸ ತಲೆ ಎತ್ತಿ ನೋಡ್ತಾನೆ, ಯಾರು ಇಂಥ ಮಹಾನ್ ಉತ್ತರಗಳನ್ನು ಕೊಡ್ತಾ ಇರೋದು ಅಂತ. ಸಾಕ್ಷಾತ್ ಸರಸ್ವತಿ ದೇವಿ ಅವರ ಜೊತೆ ಮಾತಾಡ್ತಾ ಇರ್ತಾಳೆ ತಾಯಿ. ಅವನನ್ನು ಹರಿಸ್ಬಿಟ್ಟು, ನಿನ್ನ ಅರಿವು ನಿನಗಿದ್ದರೆ ನೀ ಮನುಷ್ಯನಾಗುತ್ತೀ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸೊ ಈ ಕಥೆಯಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ, ನಾನು ಅದು ಇದು ಅಂದ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಉತ್ತಮ ಗುಣಗಳಿರಬೇಕು ಅನ್ನೋದು ಗೊತ್ತಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.